ಆರು ದಿನಗಳ ಸುದೀರ್ಘ ವಿರಾಮದ ನಂತರ ಟೀಂ ಇಂಡಿಯಾ 2023ರ ಏಕದಿನ ವಿಶ್ವಕಪ್ನಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನ ಎದುರಿಸ್ತಾ ಇದೆ. ಈ ಪಂದ್ಯ ಉಭಯ ತಂಡಗಳಿಗೂ ಬಹಳ ಮುಖ್ಯ. ಒಂದು ಕಡೆ ಭಾರತ ಗೆದ್ರೆ ಅದರ ಸೆಮೀಸ್ ಹಾದಿ ಈಸಿ ಆಗುತ್ತೆ, ಅದರ ಸೆಮೀಸ್ ಕನಸು ಜೀವಂತವಾಗಿರುತ್ತೆ. ಹೀಗಾಗಿ ಉಭಯ ತಂಡಗಳು ತಮ್ಮ ಬಲಿಷ್ಠ ಆಡುವ 11ರ ಬಳಗದೊಂದಿಗೆ ಕಣಕ್ಕಿಳಿತಾ ಇವೆ. ಆದರೆ ಟೀಂ ಇಂಡಿಯಾಗೆ ಮಾತ್ರ ಹಾರ್ದಿಕ್ ಪಾಂಡ್ಯ ಅಲಭ್ಯತೆ ಕೊಂಚ ಹಿನ್ನಡೆ ಉಂಟು ಮಾಡಿದೆ. ಹೀಗಾಗಿ ರೋಹಿತ್ ಯಾವ ತಂಡವನ್ನ ಕಟ್ಕೊಂಡು ಅಖಾಡಕ್ಕಿಳಿತಾರೆ ಅನ್ನೋದೇ ಕುತೂಹಲ. ವಾಸ್ತವವಾಗಿ ಅಕ್ಟೋಬರ್ 22ರಂದು ನ್ಯೂಜಿಲೆಂಡ್ ವಿರುದ್ಧ ಧರ್ಮಶಾಲಾದಲ್ಲಿ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇಲ್ಲದೆ ಕಣಕ್ಕಿಳಿದಿತ್ತು. ಅಕ್ಟೋಬರ್ 29ಕ್ಕೆ ಲಕ್ನೋದಲ್ಲಿ ಇಂಗ್ಲೆಂಡ್ ವಿರುದ್ಧ ಪಂದ್ಯ ನಡೆಯುತ್ತೆ. ಅವತ್ತು ಕೂಡ ಹಾರ್ದಿಕ್ ಪಾಂಡ್ಯ ಇಲ್ಲದ ತಂಡ ಆಡುತ್ತೆ. ಇಂಗ್ಲೆಂಡ್ ವಿರುದ್ಧ ಆಡುವ 11ರ ಆಯ್ಕೆಯಲ್ಲಿ ಟೀಂ ಇಂಡಿಯಾ ಸ್ವಲ್ಪ ಕಷ್ಟಪಡುತ್ತೆ. ಲಕ್ನೋದಲ್ಲಿ ನಡೆಯಲಿರೋ ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಮತ್ತು ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ಗೆ ತಂಡ ಆಯ್ಕೆ ಮಾಡೋದೇ ದೊಡ್ಡ ಸವಾಲಿನ ನಿರ್ಧಾರ. ಲಕ್ನೋದ ಪಿಚ್ ಸ್ಪಿನ್ನರ್ಗಳಿಗೆ ಅನುಕೂಲಕರ ಅಂತ ಪರಿಗಣಿಸಲಾಗಿದೆ. ಐಪಿಎಲ್ 2023ರಲ್ಲಿ ಲಕ್ನೋ ವಿಕೆಟ್ ನಿಧಾನವಾಗಿತ್ತು, ಆದರೆ ವಿಶ್ವಕಪ್ಗಾಗಿ ಹೊಸ ಪಿಚ್ ತಯಾರಿಸಲಾಗಿದೆ. ಇಲ್ಲಿ 3 ವಿಶ್ವಕಪ್ ಪಂದ್ಯಗಳು ನಡೆದಿವೆ. ಇದರಲ್ಲಿ ವೇಗದ ಬೌಲರ್ಗಳು 27 ವಿಕೆಟ್ ಪಡೆದಿದ್ರೆ ಸ್ಪಿನ್ನರ್ಗಳು 15 ವಿಕೆಟ್ ಪಡ್ಕೊಂಡಿದ್ದಾರೆ. ಇದರಿಂದ ತಿಳಿಯೋದೇನೆಂದ್ರೆ ಈ ವಿಕೆಟ್ ವೇಗದ ಬೌಲರ್ಗಳಿಗೆ ಅನುಕೂಲಕರ ಅನ್ನೋದು. ಹೀಗಾಗಿ ಸಿರಾಜ್ ಮತ್ತು ಶಮಿ ಇಬ್ರು ಈ ಪಂದ್ಯದಲ್ಲಿ ಆಡೋ ಸಾಧ್ಯತೆ ಹೆಚ್ಚಿದೆ. ಒಂದ್ ವೇಳೆ ರೋಹಿತ್ ಈ ಪಿಚ್ ನ ಹಿಂದಿನ ದಾಖಲೆಗಳಿಗೆ ಹೆಚ್ಚು ಒತ್ತು ಕೊಟ್ರೆ ಆಗ ತಂಡದಲ್ಲಿ ಬದಲಾವಣೆ ಆಗಬೇಕಾಗುತ್ತೆ. ಭಾನುವಾರ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಆಲ್ರೌಂಡರ್ ಶಾರ್ದೂಲ್ ಠಾಕೂರ್ ಅವರನ್ನ ಕೈಬಿಟ್ಟು ಮೊಹಮ್ಮದ್ ಶಮಿ ರೂಪದಲ್ಲಿ ಹೆಚ್ಚುವರಿ ವೇಗದ ಬೌಲರ್ಗೆ ಮಣೆ ಹಾಕಿತ್ತು. ಆ ಪಂದ್ಯದಲ್ಲಿ ಶಮಿ 5 ವಿಕೆಟ್ ಪಡ್ಕೊಂಡಿದ್ರು. ಈ ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಇಲ್ಲದ ಕಾರಣ ಭಾರತ 5 ಬೌಲರ್ಗಳೊಂದಿಗೆ ಫೀಲ್ಡಿಂಗ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ಲಕ್ನೋದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಸ್ಟೇಡಿಯಂನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ಪಂದ್ಯ ನಡೆಯಲಿದ್ದು, ಹಿಂದಿನ ದಾಖಲೆಗಳನ್ನು ನೋಡಿದರೆ ಈ ವಿಕೆಟ್ ಸ್ಪಿನ್ಗೆ ಸಹಕಾರಿಯಾಗೋ ನಿರೀಕ್ಷೆ ಇದೆ. ಆದರೆ ಲಕ್ನೋದಲ್ಲಿ ನಡೆದ ಈ ವಿಶ್ವಕಪ್ನ ಕೊನೆ 3 ಪಂದ್ಯಗಳಲ್ಲಿ ವೇಗದ ಬೌಲರ್ಗಳೇ ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಲಕ್ನೋದಲ್ಲಿ ಇಂಗ್ಲೆಂಡ್ ವಿರುದ್ಧ ಆರ್ ಅಶ್ವಿನ್ ರೂಪದಲ್ಲಿ ಹೆಚ್ಚುವರಿ ಸ್ಪಿನ್ನರ್ ಆಯ್ಕೆ ಮಾಡುವ ಅವಕಾಶವನ್ನು ಟೀಂ ಇಂಡಿಯಾ ಹೊಂದಿದೆ. ಇದಕ್ಕಾಗಿ ತಂಡದಿಂದ ವೇಗಿಗಳನ್ನು ಕೈಬಿಡಬೇಕಾಗುತ್ತೆ, ಯಾಕೆಂದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಬದಲಾವಣೆ ಮಾಡೋ ಗೋಜಿಗಂತೂ ಹೋಗೋದಿಲ್ಲ. ಹೀಗಾಗಿ ಶಮಿ ಅಥವಾ ಸಿರಾಜ್ ಈ ಇಬ್ಬರಲ್ಲಿ ಒಬ್ಬರು ತಂಡದಿಂದ ಹೊರನಡಿಬೇಕು. ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದಾಗ ರೋಹಿತ್ ಶರ್ಮಾ ಶಮಿ ಕಡೆಗೆ ಒಲವು ತೋರೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸಲದ ವಿಶ್ವಕಪ್ನಲ್ಲಿ ಸಿರಾಜ್ ನಿರೀಕ್ಷಿತ ಪ್ರದರ್ಶನ ನೀಡಿಲ್ಲ. ಪ್ರತಿ ಪಂದ್ಯದಲ್ಲೂ ಪವರ್ ಪ್ಲೇನಲ್ಲಿ ಅಧಿಕ ರನ್ ಕೊಟ್ಟಿದ್ದಾರೆ, ವಿಕೆಟ್ ಕೂಡ ತೆಗಿತಾ ಇಲ್ಲ. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಸಿರಾಜ್ ಲಯ ಕಂಡುಕೊಂಡಿದ್ರು, ಆದರೆ ಈ ಪಂದ್ಯದಲ್ಲಿ ಶಮಿ ಮಾಡಿದ್ದನ್ನು ನೋಡಿದ್ರೆ ಎರಡನೇ ಪಂದ್ಯದಲ್ಲಿ ಅವರಿಗೆ ಅವಕಾಶ ಕೊಟ್ರೆ ತಪ್ಪಾಗೋದಿಲ್ಲ. ಮೊಹಮ್ಮದ್ ಶಮಿ ನಿಧಾನಗತಿಯ ವಿಕೆಟ್ಗಳಲ್ಲಿ ಪರಿಣಾಮಕಾರಿ. ಇಬ್ಬರಲ್ಲಿ ಒಬ್ಬರನ್ನ ಹೊರಗೆ ಕಳುಹಿಸೋದಕ್ಕೆ ರೋಹಿತ್ ನಿರ್ಧಾರ ಮಾಡಿದ್ರೆ ಸಿರಾಜ್ ಬೆಂಚ್ ಕಾಯಬೇಕಾಗುತ್ತೆ.